ಸದ್ಯಕ್ಕೆ ಇವತ್ತಿಗೆ 25ನೇ ದಿನ ಕಂಪ್ಲೀಟ್ ಆಗಿದೆ. ತುಂಬ ಖುಷಿಯಾಗಿದೆ 25 ದಿನ ಆಗಿರೋದು. ಸುಮಾರು ಟೈಮ್ ಆಗಿತ್ತು, ಆಲ್ಮೋಸ್ಟ್ 1-3 ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗಿ 25ನೇ ದಿನ ಕ್ರಾಸ್ ಆಗಿ 50ನೇ ದಿನಕ್ಕೆ ಹೋಗ್ತಾ ಇದೆ. ಈ ಖುಷಿಯಲ್ಲಿ ಎಲ್ಲರೂ ಇದ್ದೀವಿ. ಆ್ಯಂಡ್ 50ನೇ ದಿನಕ್ಕೆ ಗೊತ್ತಿಲ್ಲ ಇನ್ನು ನಮ್ಮ ಡೈರೆಕ್ಟರ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಯಾರನ್ನಾದ್ರೂ ಕರೆಸೋ ಥರ ಪ್ಲ್ಯಾನ್ ಇದ್ದರೂ ಇರ್ಬೋದು ಅವ್ರ ಮನಸ್ಸಲ್ಲಿ. ಆ್ಯಂಡ್ ಈ ಲಂಕೆ ಸಿನಿಮಾ ತೆಲುಗುಲ್ ಕೂಡ ರಿಮೇಕ್ ಆಗ್ತಿದೆ. ಸೊ ಅದು ಒಂದು ಇವತ್ತು ನನಗೆ ವಿಷಯ ಗೊತ್ತಾಯಿತು. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದ. ಆ್ಯಂಡ್ ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಜನ ಬಂದು ನೋಡೇ ನೋಡ್ತಾರೆ ಅನ್ನೋದಕ್ಕೆ ಇದು ಕಾರಣ. ಆ್ಯಂಡ್ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಇಲ್ಲ, ಆ ಐಡಿಯಾ ಏನಿಲ್ಲ. ತೆಲುಗುಗೆ ಹೋಗೋ ಐಡಿಯಾ ಏನಿಲ್ಲ. ಬೇರೆ ಯಾರಾದ್ರೂ ಮಾಡ್ತಾರೆ ಸಿನಿಮಾನ. ಬೇರೆ ರೀತಿನೇ ಪ್ಲಾನ್ ನಡೀತಾ ಇದೆ. ಇನ್ನೊಂದು ಸಿನಿಮಾ ಮಾಡಬೇಕು, ಕಂಸ ಅಂತ ಒಂದು ಸಿನಿಮಾ ಪ್ಲಾನಿಂಗ್ ನಡೀತದೆ. ಸೊ ಅದ್ರ ಮುಖಾಂತರ ಬೇರೆ ಭಾಷೆಗೆ ಡಬ್ ಮಾಡಿ ರಿಲೀಸ್ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಸೊ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಆಗುತ್ತೆ. ಎಲ್ಲದಕ್ಕೂ ಅದೃಷ್ಟ ಇರಬೇಕು, ಟೈಮ್ ಚೆನ್ನಾಗಿರ್ಬೇಕು. ಒಟ್ಟಿಗೆ ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ. ಸೊ ಟೈಮ್ ಚಾನ್ಸ್ ಸಿಕ್ಕಿದ್ರೆ ನನ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಫಸ್ಟು ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ನೆಲೆ ಆದರೆ ಬೇರೆ ಕಡೆ ಹೋಗೋದಕ್ಕೆ ನನಗೆ ಇನ್ನೂ ಈಸಿ ಆಗುತ್ತೆ. ಸೊ ನೋಡೋಣ, ಅಕಸ್ಮಾತ್ ಅವಕಾಶಗಳು ಬಂದರೆ ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ. ಸರಿ, ಅದೇ ಹೇಳ್ದಂಗೆ ಸೊ 1-2 ವರ್ಷ ಆದಮೇಲೆ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು 25 ದಿನ ಆಗಿದೆ. ಆ್ಯಂಡ್ ಮೋರ್ ಓವರ್ ಏನಂದರೆ ಎಲ್ಲರಿಗೂ ಒಂದು ಡೌಟ್ ಇತ್ತು, ಜನ ಬರ್ತಾರಾ ಇಲ್ವಾ ಸಿನಿಮಾ ನೋಡೋಕ್ಕೆ ಬರ್ತಾರಾ ಅಂತ. ನಮಗೂ ಅದೇ ಡೌಟ್ ಇತ್ತು, ಅದೇ ಭಯ ಕೂಡ ಇತ್ತು. ಸೊ ಅದೆಲ್ಲದೂ ಬ್ರೇಕ್ ಆಯಿತು, ಜನ ಸಿನಿಮಾ ನೋಡೋಕ್ಕೆ ಬಂದರು, 25 ದಿನ ಆಯಿತು. ಆ್ಯಂಡ್ ಈಗ 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ. 1ನೇ ತಾರೀಕಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ನಡೀತಾ ಇದೆ, ನಮ್ಮ ಸಿನಿಮಾಗೆ ಯಾವುದೇ ರೀತಿಯೂ ಮೈನಸ್ ಆಗಿಲ್ಲ, ಎಲ್ಲ ನೀಟಾಗಿ ಆಗ್ತಿದೆ. ಆ್ಯಂಡ್ ಇವಾಗ ಇನ್ನೂ ಜನ ಬರೋರು ಜಾಸ್ತಿ ಆಗಿದ್ದಾರೆ. ನೋಡಬೇಕು ಇನ್ನ ಮುಂದೆ ಯಾವ ರೀತಿ ಆಗುತ್ತೆ. ಈಗ ಲಂಕಾಸುರ ಅಂತ ಒಂದು ಮಾಡ್ತಾ ಇದ್ದೆ. ರಿಲೀಸಿಗೆ 2 ಸಿನಿಮಾ ರೆಡಿ ಇದೆ. 1 9ನೇ ದಿಕ್ಕು ಅಂತ, ಇನ್ನೊಂದು ನಾನು ಅದು ಮತ್ತು ಸರೋಜ ಅಂತ. ಅದು 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಅದು ಬಿಟ್ಟು ಲಂಕಾಸುರ, ಹಿಟ್ ಬುಷ್, ಸಿದ್ಲಿಂಗು 2 ಸ್ಟಾರ್ಟ್ ಮಾಡಬೇಕು, ಕಂಸ ಅದೊಂದು ಸ್ಟಾರ್ಟ್ ಮಾಡಬೇಕು. ಇದೆ ಕತೆಗಳು ಕೇಳ್ತಿದ್ದೀನಿ. ಆಲ್ಮೋಸ್ಟ್ 1-6 ಸಿನಿಮಾ ಇದೆ, 6-7 ಸಿನಿಮಾ ಮಾಡ್ತಾ ಇದ್ದೀನಿ. ಅದಿನ್ನ ಏನು ಐಡಿಯಾ ಇಲ್ಲ. ಸಿನಿಮಾ ಮಾಡಬೇಕು ಅನ್ನೋದೊಂದು ಅನೌನ್ಸ್ ಮಾಡಿದ್ದೀವಿ. ಅದು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಸೊ ಕತೆ ಯಾವ ರೀತಿ ಇರುತ್ತೆ ಇನ್ನೂ ಹೇಳಕ್ ಬರಲ್ಲ ಅಂದ್ರೆ ನನ್ಗೆ ಇನ್ನೂ ಐಡಿಯಾನೇ ಇಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ರೆ. ಸೀಕ್ವಲ್ ಅಂತ ಹೇಳಿದ್ರು, ಸೀಕ್ವಲ್ ಮಾಡಿದ್ರು ಯಾವ್ಯಾವ ಪಾತ್ರಗಳನ್ನ ಉಳಿಸ್ಕೋತಾರೆ, ಯಾವ್ಯಾವ ಪಾತ್ರಗಳನ್ನ ಬಿಡ್ತಾರೆ ಗೊತ್ತಿಲ್ಲ. ಸೊ ನೋಡೋದು ಸೀಕ್ವಲ್ ಮಾಡಿದ್ರು ಕೂಡ ಹೀರೋಯಿನ್ ಚೇಂಜ್ ಆಗ್ಲೇಬೇಕು, ಯಾಕಂದ್ರೆ ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ರಮ್ಯಾ ಅವ್ರು ಸತ್ತೋಗ್ತಾರಲ್ಲ. ಸೊ ಅದ್ರ ಪ್ರಕಾರ ಏನ್ ಮಾಡ್ತಾರ ಇನ್ನ ನನ್ಗಂತೂ ಏನು ಐಡಿಯಾ ಇಲ್ಲ. ಸಿನಿಮಾ ಮಾಡಬೇಕು ಅನ್ನೋ ಡಿಸ್ಕಷನ್ ಆಗಿದೆ, ಪ್ರೊಡಕ್ಷನ್ ಯಾರು ಮಾಡ್ತಾರೆ ಅನ್ನೋ ಡಿಸ್ಕಷನ್ ಆಗಿದೆ, ಟೆಕ್ನಿಕಲ್ ಟೀಮ್ ಡಿಸೈಡ್ ಆಗಿದೆ. ಬಟ್ ನಮ್ಮ ಡೈರೆಕ್ಟ್ರು ಏನು ಕತೆ ಬರೀತಿದ್ದಾರೆ, ಏನ ನಡೀತಿದೆ ಅನ್ನೋ ವಿಷಯನೂ ಗೊತ್ತಿಲ್ಲ. ಬಹುಶಃ ಇನ್ನೊಂದು 1-1.5 ತಿಂಗಳಲ್ಲಿ ಎಲ್ಲರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಥ್ಯಾಂಕ್ ಯು.